ರಾಜ್ಯಾಧ್ಯಕ್ಷರು ಬಿಜೆಪಿ ಅವರು ವಿಜೇಂದ್ರ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ನಿಮ್ಮನೇಲಿ ಹೆಣ್ಮಕ್ಳು ಇಲ್ವಾ? ಶೋಭಾ ಅಕ್ಕ ಅವರು ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ಜೆ ಡಿ ಎಸ್ ಮತ್ತೆ ಬಿಜೆಪಿ ಅಲ್ಲಿರುವಂತ ಎಲ್ಲ ಶಾಸಕರು ಮತ್ತೆ ಅವರ ಎಲ್ಲ ಕಾರ್ಯಕರ್ತರು ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ನಾರಿ ಶಕ್ತಿ ಅಂತ ಹೇಳ್ತಾರೆ, ಮಹಿಳಾ ಸಮ್ಮಾನ್ ಅಂತ ಹೇಳ್ತಾರೆ, ಬೇಟಿ ಬಚಾವ್ ಅಂತ ಹೇಳ್ತಾರೆ. ಈ ಸಾವಿರಾರು ಜನ ಮಹಿಳೆಯರು, ಸಾವಿರಾರು ಜನ ಕನ್ನಡಿಗರು, ಕನ್ನಡತಿಯರು ನಮ್ಮ ಕರ್ನಾಟಕದ, ನಮ್ಮ ದೇಶದ ಹೆಣ್ಮಕ್ಳಲ್ವಾ? ಅವರಿಗೆ ನಿಜವಾಗ್ಲೂ ಅವ್ರು ಏನು ಪಾಪ ಮಾಡಿದ್ರು ಅಂತ ನಿಜವಾಗ್ಲೂ ಈ ರೀತಿ ಸಮಸ್ಯೆ ಆದರೂ ಸಹ ಶಿಕ್ಷೆ ತಗೊಂಡಿಲ್ಲ. ಇದೇ ಒಬ್ಬ ವ್ಯಕ್ತಿಗೆ ನೀವು ಮತ್ತೊಮ್ಮೆ ಟಿಕೆಟ್ ಕೊಟ್ಟಿದ್ದೀರಲ್ಲ. ನಿಜವಾಗ್ಲೂ ನೀವು ಮಹಿಳೆಯರ ಬಗ್ಗೆ ಈ ಭಾರತೀಯ ಜನತಾ ಪಾರ್ಟಿ ಎಷ್ಟು ಕಾಳಜಿ ಇದೆ ಅಂತ ಎಲ್ರಿಗೂ ತೋರಿಸ್ತಾ ಇದೆ. ನೋಡಿ, ಮೋದಿ ಕಿ ಪರಿವಾರ್ ಅಂತ ಹೇಳ್ತಾರಲ್ಲ ಈ ಅಲಯನ್ಸು, ನಾವೆಲ್ಲರೂ ಅದೇ ಪ್ರಶ್ನೆ ಕೇಳ್ತಾ ಇರೋದು. ಈಗ ಹಿಂದೆ ಏನೇನಾಯಿತು ನಾನು ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ಕೇಳೋಕ್ಕೆ ಹೋಗಲ್ಲ. ಉನಾವ್ ಕತುವಾ ಇರ್ಬೋದು, ಮಣಿಪುರಲ್ಲಿ ಆಗಿರ್ಬೋದು. ಆಮೇಲೆ ನೋಡಿ, ಮಹಿಳೆಯರ ಮೇಲೆ ಏನಾದರೂ ಈ ರೀತಿ ಲೈಂಗಿಕ ಅತ್ಯಾಚಾರ ಆದರೆ, ಕಿರುಕುಳ ಆದರೆ, ನಾವು ಯಾವತ್ತೂ ಸಹ ಒಟ್ಟಿಗೆ ಬಂದು ಅದನ್ನ ಖಂಡಿಸಬೇಕು. ನೋಡಿ, ನಮ್ಮ ದೇಶದಲ್ಲೂ ನಿರ್ಭಯ ಏನಾಯಿತು ಅಂತ ನಾವು ನೋಡಿದ್ವಿ. ಆಗ ನಾವು ಯಾರು ನಾವು ಮುಖ್ಯಮಂತ್ರಿ ಆಗಿದ್ದು ಅಂದರೆ ನಮ್ಮ ಶೀಲಾ ದೀಕ್ಷಿತ್ ಮೇಡಮ್ ಅವರು. ಯಾಕಂದರೆ ಮಹಿಳೆಯರ ಮೇಲೆ ಏನಾದರೂ ಈ ರೀತಿ ಘಟನೆಗಳಾದರೆ ನಾವೆಲ್ಲರೂ ಒಟ್ಟಿಗೆ ಬಂದು ಖಂಡಿಸಬೇಕು. ಆದರೆ ಈಗ ನೋಡಿ, ಇದೇ ಈ ವಿಡಿಯೋಗಳನ್ನ ಪಾಪ ಸಾವಿರಾರು ಜನ ಮಹಿಳೆಯರು ಅವರ ಮುಖ ಸಹ ಇದು ಮಾಡಿದಿರಾ, ಅವ್ರ ಪಕ್ಷದ ಒಬ್ಬ ಮಾಜಿ ಶಾಸಕರೇ ಇದನ್ನ ರಿಲೀಸ್ ಮಾಡಿದಾರಲ್ಲ. ಈ ಮಹಿಳೆಯರು ನಿಜವಾಗ್ಲೂ ಅವ್ರಿಗೆ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡೋಕ್ಕೆ ಹೋಗಿದ್ದಾಳೆ. ನಿಜವಾಗ್ಲೂ ದಯವಿಟ್ಟು ಈ ರೀತಿ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ನಾನು ವಿಶೇಷವಾಗಿ ನಾನು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿರ್ಬೋದು, ಆಮೇಲೆ ಯಾರ್ಯಾರು ಓಟು ಹಾಕಬೇಕು ಅಂತಿದ್ದಾರಲ್ಲ, ನಾನು ಅವರಿಗೆ ಏನು ಕೇಳಬೇಕು ಅಂತಿದ್ದೀನಿ ಅಂದರೆ, ಈ ಮಹಿಳೆಯರೆಲ್ಲ ನಿಜವಾಗ್ಲೂ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಮಹಿಳೆಯರು. ನಿಜವಾಗ್ಲೂ ಬಹಳ ದುಃಖ ಆಗುತ್ತೆ. ಯಾಕಂದರೆ ಅವರು ಕೆಲಸ ಕೇಳಿಕೊಂಡು ಪಾಪ ಬಡವರು ಅವ್ರ ಮನೆಗೆ ಬಂದಿದ್ದರು. ಕೆಲವರು ಜೆಡ್ ಪಿ ಮೆಂಬರ್ ಆಗಿರ್ಬೋದು, ಕೆಲವರು ಪೊಲೀಸ್ ಅವರು, ಹಿರಿಯ ನಾಗರಿಕರು, ಕೆಲವರು ಮಹಿಳೆಯರು. ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನು ನಿಜವಾಗ್ಲೂ ಬಹಳ ಬೇಸರ ಆಗ್ತಾ ಇದೆ. ಯಾಕಂದರೆ ಯಾವತ್ತೂ ಮಹಿಳೆಯರಿಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದು. ಸಹಾಯ ಕೇಳೋಕ್ಕೆ ಮಹಿಳೆಯೊಬ್ಬ ಬಂದಿದ್ದಾರೆ ಅಂದರೆ, ಒಬ್ಬ ಜನಪ್ರತಿನಿಧಿಗೆ ಈ ರೀತಿ ಅದನ್ನು ಅವ್ರ ಮೇಲೆ ಇದು ಮಾಡಿದ್ದಾರೆ ಅಂದರೆ, ಲೈಂಗಿಕವಾಗಿ ಅವ್ರ ಮೇಲೆ ಕಿರುಕುಳ ಕೊಟ್ಟಿದ್ದಾರೆ, ರೇಪ್ ಇದು. ಅದಕ್ಕೆ ನಾವು ಪ್ರತಿಯೊಬ್ಬರು, ನಾನು ಎಲ್ರಿಗೂ ಏನು ಕೇಳಕ್ಕೆ ಬಯಸ್ತೀನಿ ಅಂದರೆ, ಇಲ್ಲಿ ರಾಜ್ಯಾಧ್ಯಕ್ಷರು ಬಿಜೆಪಿ ಅವರು ವಿಜೇಂದ್ರ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ? ನಿಮ್ಮನೇಲಿ ಹೆಣ್ಮಕ್ಳು ಇಲ್ವಾ? ಶೋಭಾ ಅಕ್ಕ ಅವರು ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ಜೆ ಡಿ ಎಸ್ ಮತ್ತು ಬಿಜೆಪಿ ಅಲ್ಲಿರುವಂಥ ಎಲ್ಲ ಶಾಸಕರು ಮತ್ತು ಅವರ ಎಲ್ಲ ಕಾರ್ಯಕರ್ತರು ಮತ್ತು ಅವರ ಮಹಿಳಾ ವಿಭಾಗದ ಎಲ್ಲ ನಮ್ಮ ಅವರಿಗೆ ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ದಯವಿಟ್ಟು ಯಾವುದೇ ಒಬ್ಬ ಮಹಿಳೆ ಮೇಲೆ ನಿಜವಾಗ್ಲೂ ಏನಾದರೂ ಆದರೆ ಖಂಡಿಸಬೇಕು. ಇದು ನಿಜವಾಗ್ಲೂ ನಮ್ಮ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಆಗಿದೆಯಲ್ಲ, ನಿಜವಾಗ್ಲೂ ಇದು ಬಹಳ ಒಂದು ಈ ಪರಿಸ್ಥಿತಿ ಯಾವತ್ತೂ ಬರಬಾರ್ದಾಗಿತ್ತು. ನಾನು ಪ್ರತಿಯೊಬ್ಬರಿಗೂ ನಾನು ಏನಂತ ಹೇಳಕ್ಕೆ ಬಯಸ್ತೀನಿ ಅಂದರೆ, ಈಗ ನೋಡಿ, ನಮ್ಮ ಸುಮಲತಾ ಮೇಡಮ್ ಅವರು ಇದ್ರ ಬಗ್ಗೆ ಮಾತಾಡ್ತಾ ಕೇಂದ್ರದಲ್ಲಿ ಈಗ ನ್ಯಾಷನಲ್ ವುಮೆನ್ಸ್ ಕಮಿಷನ್ ಅವರು ಇದ್ರ ಬಗ್ಗೆ ಸುಮ್ಮನೆ ಇದ್ದಾರಲ್ಲ. ನಿಜವಾಗ್ಲೂ ಏನೇ ಪ್ರತಿಯೊಬ್ಬ ಮಹಿಳೆ, ನಾವು 50% ಇದ್ದೀವಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ನಿಜವಾಗ್ಲೂ ಈ ರೀತಿ ಆಗಿರೋದು ಪ್ರತಿಯೊಬ್ಬರು ಖಂಡಿಸಬೇಕು. ಆಮೇಲೆ ಈಗ ನಾವು ಪ್ರತಿಯೊಬ್ಬರು ಅಷ್ಟೇ, ನಾನು ಒಂದು ಪ್ರಶ್ನೆ ನಾನು ಕೇಳಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿಯ ವಿಶೇಷವಾಗಿ ಪ್ರಧಾನ ಮಂತ್ರಿ ಅವರಿಗೆ ಮತ್ತು ಇಲ್ಲಿ ರಾಜ್ಯದ ಎಲ್ರಿಗೂ ಸಹ, ನೀವು ಈಗ ಇಲ್ಲಿ ಅಲಯನ್ಸ್ ನೀವು ಮಾಡಿದ್ದೀರಾ? ನೀವು ಈಗ ಕಳೆದ ವರ್ಷ ಜೂನಲ್ಲೇ ಈ ವ್ಯಕ್ತಿ ಹೋಗಿ ಒಂದು ಇಂಜೆಕ್ಷನ್ ತೊಗೊಂಡು ಬಂದಿದ್ದಾರೆ. ಇವ್ರದೇ ಪಕ್ಷದ ಎಲ್ಲ ಮುಖಂಡರು ಸಹ ಹೋಗಿ ಹೇಳಿದ್ದಾರೆ ಟಿಕೆಟ್ ಕೊಡಬೇಡಿ ಅಂತ.
ಆದರೂ ಸಹ ಈ ವ್ಯಕ್ತಿಗೆ ನೀವು ಟಿಕೆಟ್ ಕೊಟ್ಟು ಈ ರೀತಿ ಚುನಾವಣೆ ಕಳಿಸಿದ್ದೀರಲ್ಲ, ನಿಮಗೆ ನಿಜವಾಗ್ಲೂ ಎಲ್ಲ ನಮ್ಮ ಕರ್ನಾಟಕದ ಅಲ್ಲ ಎಲ್ಲ ಇಡೀ ದೇಶದ ಮಹಿಳೆಯರು ಮತ್ತು ಎಲ್ಲ ನಮ್ಮ ಪ್ರತಿಯೊಬ್ಬ ನಾಗರಿಕರು ನಿಮಗೆ ಚೀಮಾರಿ ಹಾಕ್ತಿದ್ದಾರೆ. ನಾವಿದನ್ನು ಖಂಡಿಸ್ತೀವಿ. ನಾವು ಕಾಂಗ್ರೆಸ್ ಪಕ್ಷದಿಂದ ನಾನು ಒಬ್ಬ ಮಹಿಳೆಯಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಪ್ರತಿಯೊಬ್ಬ ಯಾರ್ಯಾರು ಈ ವಿಕ್ಟಮ್ಸ್ ಇದ್ದಾರೆ ದಯವಿಟ್ಟು ಮುಂದೆ ಬನ್ನಿ, ನಿಮಗೆ ನ್ಯಾಯ ಸಿಗೋವರೆಗೂ ನಾವು ನಿಮ್ಮ ಜೊತೆ ಇದ್ದೀವಿ. ಮುಂದೆ ನೋಡಿ, ನಮ್ಮ ದೇಶದಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ನಮ್ಮ ನಗರಗಳಾಗಿರ್ಬೋದು, ಮಹಿಳೆಯರಿಗೆ ಮೊದಲನೇದಾಗಿ ಸುರಕ್ಷತೆ ಇರಬೇಕು. ಹಾಗಾಗಿ ಈಗ ಮುಂದೆ ನಾವು ಪ್ರತಿಯೊಬ್ಬರಿಗೂ ನಾವು ಏನಕ್ಕೆ ಹೇಳಕ್ಕೆ ಬಯಸ್ತೀವಿ ಅಂದರೆ, ದಯವಿಟ್ಟು ಇಂಥವ್ರನ್ನ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಮುಂದೆ ಇದು 10 ವರ್ಷದಿಂದ ನಿಜವಾಗ್ಲೂ ನೋಡಿ, ನಾವು ನಮ್ಮ ದೇಶದಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ, ನಾವು ಪ್ರತಿಯೊಬ್ಬರು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಈ ರೀತಿಗಿದೆ. ಆದರೆ ಈ ರೀತಿ ಘಟನೆಗಳು ಹೋದಾಗ, ನಾವು ಇದೇ ಘಟನೆಯೆಲ್ಲ 10 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ನಿಜವಾಗ್ಲೂ 20-30-50 ವರ್ಷ ಹಿಂದೆ ಹೋಗಿದೆ ನಮ್ಮ ದೇಶ ಈ BJP ಬಂದ್ಮೇಲೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ಏನಂತ ನಾನು ಮನವಿ ಮಾಡ್ತೀನಿ ಅಂದರೆ, ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ, ನಿಮ್ಮ ನಿಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ನೀವು ಈಗ ಯಾರಿಗೆ ಹೋಗಿ ಈಗ ಮತ ಹಾಕ್ತಿರೋ, ಅವರು ನಮ್ಮ ಅಕ್ಕ ತಾಯಂದ್ರಿಗೆ, ವಿಶೇಷವಾಗಿ ಎಲ್ಲ ನಮ್ಮ ಸಹೋದರಿಗೆ ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಇದು ನಮ್ಮ ನಮ್ಮ ಮಹಿಳೆಯರ ಗೌರವದ ಪ್ರಶ್ನೆ, ದಯವಿಟ್ಟು ಇದನ್ನು ಖಂಡಿಸಿ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಏನೇನು ಮಾಡಬೇಕು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.